ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಮನಿ ಸೇವಿಂಗ್ ಬಗ್ಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನಾವು ದುಡ್ಡನ್ನು ಉಳಿಸುವಂಥ ಒಂದು 5-6 ಟಿಪ್ಸ್ನ ಟ್ರಿಕ್ಸ್ನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ ಜೊತೆ ಈ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಮತ್ತ್ಯಾಕೆ ತಡ ಬನ್ನಿ, ಈ ವಿಡಿಯೋನ ಶುರು ಮಾಡೋಣ. ಅಬ್ಬ, ಸಂಬಳ ಬಂತು ಅನ್ನೋ ಟೈಮಲ್ಲಿ ಮರುದಿನವೇ ದುಡ್ಡೆಲ್ಲ ಖಾಲಿ ಖಾಲಿ, ದುಡ್ಡು ಕೈಯಲ್ಲಿ ಉಳಿಯಲ್ಲ ಎನ್ನುವ ಜನರೇ ಜಾಸ್ತಿ. ನೀವು ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಿದ್ರೆ ನಾನು ಹೇಳುವಂಥ ಕೆಲವೊಂದು ಟ್ರಿಕ್ಸ್ಗಳನ್ನು ನೀವು ಖಂಡಿತ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಇವಾಗಿನ ಸಾಕಷ್ಟು ಜನರಿಗೆ ಕಾಫಿ ಟೀ ಕುಡಿಯೋದು ಅಂದರೆ ತುಂಬಾ ಹುಚ್ಚು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಕೆಫೆ ಡೇಗೆ ಹೋಗ್ಬೋದು. ಕೆಫೆ ಕಾಫಿ ಕುಡಿಯೋದು ಅಂದ್ರೇ ತುಂಬ ಇಷ್ಟ. ಹಾಗೆಯೇ ಮನೆಯಲ್ಲಿ ಮಾಡೋಕ್ಕೂ ಕೂಡ ಸೋಮಾರಿ ಥರನೇ ಆಗ್ಬೋದು. ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ, ಕೆಫೆಗಳಿಗೆ ಹೋಗಿಬಿಟ್ಟು ಕಾಫಿ ಕುಡಿತಾರೆ. ಅದ್ರ ಬದಲು ನೀವು 1 ಲೀಟ್ರ್ ಹಾಲು ತೊಗೊಳೋದು ಪರವಾಗಿಲ್ಲ, 1/2 ಲೀಟ್ರ್ ಹಾಲು ತೊಗೊಂಡ್ರೂ ಮನೆ ಮಂದಿಯೆಲ್ಲ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಬೋದು. ನಿಮಗೆ ಫಿಲ್ಟ್ರ್ ಕಾಫಿ ಬೇಕಂದರೆ ಆನ್ಲೈನಲ್ಲಿ ಫಿಲ್ಟರ್ ಎಲ್ಲ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡಿ ಮನೆಯಲ್ಲಿನೇ ಆರಾಮಾಗಿ ನೀವು ಫಿಲ್ಟರ್ ಕಾಫಿನ ಮಾಡಿಕೊಂಡು ಕುಡಿಬೋದು. ಕೆಫೆ ಡೇಲಿ ಸಿಗುವಂಥ ಕಾಫಿ ಟೇಸ್ಟೇ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಮೂಲಕ ಹೇಳ್ಬೋದು, ಈ ಟಿಪ್ಸ್ನ ಯೂಸ್ ಮಾಡಿಕೊಂಡ್ರೆ ನೀವು ಸ್ವಲ್ಪ ಪ್ರಮಾಣದ ಮಟ್ಟಿಗೆ ದುಡ್ಡನ್ನ ಉಳಿತಾಯ ಮಾಡ್ಬೋದು. ಇನ್ನು ನೆಕ್ಸ್ಟ್ ಟಿಪ್ ನೋಡೋದಾದರೆ, ಇಂದಿನ ಜೀವನ ಬದಲಾದ ಜೀವನ ಶೈಲಿಯಲ್ಲಿ ಒತ್ತಡದ ಜೀವನದ ನಡುವೆ ಅಡುಗೆ ಮಾಡುವುದು ತೀರಾನೇ ಕಡಿಮೆ ಆಗುತ್ತೆ. ಹೊರಗಡೆಯಿಂದ ಆರ್ಡ್ರ್ ಮಾಡಿ ಮನೆಗೆ ತಂದು ಊಟ ಮಾಡೋದು ಜನಗಳೇ ಜಾಸ್ತಿ. ಜೊತೆಗೆ ಒಂದು ಹೊತ್ತಿಗೆ ಆಗುವಷ್ಟು ಅಡುಗೆ ಮಾಡಿಕೊಂಡು 2 ಹೊತ್ತು ಹೊರಗಡೆ ತಿನ್ನೋ ಜನನೂ ಜಾಸ್ತಿ. ಇಂತಹ ಅಭ್ಯಾಸವನ್ನು ಬಿಟ್ಟು ಆದಷ್ಟು ಬಿಟ್ಬಿಡಬೇಕು. ಬದಲಾಗಿ ನಿಮ್ಮ ಮನೆಗಳಲ್ಲಿ ಒಬ್ಬರೇ ಇರಲಿ ಇಬ್ಬರೇ ಇರಲಿ, 2 ಟೈಮಿಗೆ ಆಗುವಷ್ಟು ಅಡುಗೆಗಳನ್ನು ನಾವು ಮಾಡಿಟ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರತಿದಿನವೂ ಸ್ವಲ್ಪ ಹಣನ ಒಂದು ಮಟ್ಟಿಗೆ ಸೇವ್ ಮಾಡ್ಬೋದು. ಹಾಗೆಯೇ ನೈಟ್ ಉಳಿದಿರುವಂಥದ್ದನ್ನ ಬೆಳಗ್ಗೆ ಯಾರಪ್ಪ ತಿನ್ನೋದು ಅಂತ ಅನ್ನೋ ಜನನೂ ಇರ್ತಾರೆ. ಅದನ್ನು ಕೂಡ ವೇಸ್ಟ್ ಮಾಡದೇ ಇರೋ ಥರ ನಾವು ರೀಯೂಸ್ನ ಬೇರೆ ಅಡುಗೆ ಹಳೆ ಅಡುಗೆನ ಉಳಿದಿರುವಂಥದ್ದನ್ನ ನಾವು ಹೊಸ ಅಡುಗೆಗಳಾಗಿ ಮಾಡಿಕೊಂಡು ಊಟ ಮಾಡ್ಬೋದು, ಅಥವಾ ಬಿಸಿ ಮಾಡಿಕೊಂಡು ಊಟ ಮಾಡ್ಬೋದು. ಇಲ್ಲ ಏನಾದರೂ ಅದಕ್ಕೊಂದು ಆಲ್ಟರ್ನೇಟಿವ್ ಆಗಿ ಏನಾದರೂ ಒಂದು ಮ್ಯಾಜಿಕ್ ಮಾಡ್ಕೊತಾ ಅದಕ್ಕೆ ಏನಾದರೂ ಒಂದು ಸೇರಿಸ್ಕೊಂಡು ಊಟ ಮಾಡಿದ್ರೂ ನಾವು ಒಂದು ಮಟ್ಟಿಗೆ ಸ್ವಲ್ಪ ಹಣನ ಸೇವ್ ಮಾಡ್ಬೋದು. ಅದೇ ಹೇಳಿದ್ನಲ್ಲ, 1 ಟೈಮಿಗೆ ಮಾಡುವಂಥದ್ದನ್ನ 2 ಟೈಮಿಗೆ ಮಾಡಿಕೊಂಡು ಊಟ ಮಾಡೋದ್ರಿಂದ ಸ್ವಲ್ಪ ಒಂದು ಮಟ್ಟಿಗೆ ಗ್ಯಾಸ್ ಕೂಡ ಉಳಿಸ್ಬೋದು ಅಂತ ಹೇಳ್ಬೋದು ನಾನು. ಹಾಗೇನೇ ಈಸಿಯಾಗಿನೇ ಮಾಡ್ಕೋಬೋದು. ಒಬ್ರಿಗೇನಪ್ಪ ಮಾಡೋದು, ಇಬ್ರಿಗೇನಪ್ಪ ಮಾಡೋದು, ಆರ್ಡ್ರ್ ಮಾಡ್ಕೊಂಡು ತೊಂದರೆ ಆಗುತ್ತೆ, ಎಲ್ಲ ಸಿಕ್ಬಿಡುತ್ತೆ, ಸ್ವಲ್ಪ ಸ್ವಲ್ಪನೇ ಸಿಕ್ಬಿಡುತ್ತೆ ಅಂತ ತರಿಸೋದು ಉಂಟು. ಹೋಟೆಲ್ಗೆ ಹೋಗಿ ತಿನ್ನೋದು ಉಂಟು. ಅದಕ್ಕೆ ಬದಲಾಗಿ ಮನೆಯಲ್ಲೇ ರುಚಿ ರುಚಿಯಾಗಿ ಇರೋಂಥ ಸಾಮಾನುಗಳನ್ನೇ ರುಚಿಯಾಗಿ ನಾವು ತಯಾರಿಸ್ಕೊಂಡು ತಿಂದರೆ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆಯೇ ಸ್ವಲ್ಪ ಮಟ್ಟಿಗೆ ಹಣನೂ ಕೂಡ ಉಳಿತಾಯ ಮಾಡ್ಬೋದು ಅಂತ ಹೇಳ್ಬೋದು. ಇದು ಒಂದು ನನ್ನ ಸೆಕೆಂಡ್ ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಹಣ ಉಳಿತಾಯ ಮಾಡೋಕ್ಕೆ. ಟಿಪ್ಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಟಿಪ್ಸ್ನ ನೋಡೋದಾದರೆ, ಎಲ್ಲರ ಪ್ರತಿಯೊಬ್ಬರ ಮನೆಯಲ್ಲೂ ಟಿ ವಿ ಇದ್ದೇ ಇರುತ್ತೆ. ಟಿ ವಿಲಿ 2 ಥರ ಆಪ್ಷನ್ ಇರುತ್ತೆ. ಒಂದು ನಾರ್ಮಲ್ ಅಂತಲೇ ಹೇಳ್ಬೋದು, ಒಂದು HD ಚಾನಲ್ ಅಂತ ಕೂಡ ಬರುತ್ತೆ. HD ಚಾನಲ್ಗೂ ನಾರ್ಮಲ್ ಚಾನಲ್ಗೂ ಸ್ವಲ್ಪ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಇರುತ್ತೆ ದುಡ್ಡು. ಟಿ ವಿಗೆ ರೀಚಾರ್ಜ್ ಮಾಡೋದು ಯಾವಾಗಲೂ ನಮ್ಮ ಮನೆಯವರೇ. ಅದಕ್ಕೋಸ್ಕರ ನನಗೆ ಅದರದ್ದು ಹಣದ ದುಡ್ಡಿಂದು ಅಷ್ಟು ಗೊತ್ತಿಲ್ಲ. ಆದ್ರೂ ಅದ್ರ ಬಗ್ಗೆ ಒಂದು ಟಿಪ್ಸ್ ಹೇಳಬೇಕು ಅಂದರೆ, HD ನಾರ್ಮಲ್ ಟಿ ವಿಗೂ ನಾರ್ಮಲ್ HD ಸ್ವಲ್ಪ ಹಣದ ವ್ಯತ್ಯಾಸ ಇದ್ದೇ ಇರುತ್ತೆ. ಒಂದು 100 ರೂಪಾಯಿ ಇರ್ಬೋದು HD, 50 ರೂಪಾಯಿ ನಾರ್ಮಲ್ ಇರ್ಬೋದು. ಅದರಲ್ಲೂ ಕೂಡ ನೀವು ಹಣನ ಸೇವನೆ ಮಾಡ್ಬೋದು. ಯಾಕಂದರೆ ಪ್ರತಿದಿನ ನೀವು ಡ್ಯೂಟಿಗೆ ಹೋಗ್ತಾನೆ ಇರ್ತೀರಿ, 24 ಗಂಟೆ ಯಾವಾಗಲೂ ನಾವು TVನ ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾರ್ಮಲ್ ಚಾನಲ್ ನಾರ್ಮಲ್ HD ನೀವು ಹಾಕ್ಸ್ಕೊಂಡು ಆರಾಮಾಗಿ ನೋಡ್ಬೋದು ಕಡಿಮೆ ದುಡ್ಡಲ್ಲೇ. ನಾವೀಗ ಹಾಕ್ಸ್ಕೊಂಡಿರೋದು ಕೂಡ ನಾರ್ಮಲೇ, HD ಥರನೇ ನಮಗೆ ಕ್ಲಾರಿಟಿ ಕೊಡುತ್ತೆ, ಬಟ್ ಹಣ ಸ್ವಲ್ಪ ಕಮ್ಮಿನೇ ಇರುತ್ತೆ. ಈ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡೆ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇನ್ನೂ ಕೆಲವರು ಜನಗಳು ಏನು ಮಾಡ್ತಾರೆ, ಎಲ್ಲಾದರೂ ಹೋಯಿತು ಸ್ವಿಚ್ಚು, ಎಲ್ಲಿ ಸಿಕ್ಕಿದ್ರು ಸ್ವಿಚ್ ಬೋರ್ಡ್ಗಳು ಇರ್ತವೆ, ಏನು ಸ್ವಿಚ್ ಆನ್ ಮಾಡೋದು, ಎಲ್ಲ
ಪ್ರತಿಯೊಂದಕ್ಕೂ ಸ್ವಿಚ್ ಆನ್ ಮಾಡೋದು, ಅಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳೋದು. ಬಟ್ ಬೆಳಕಿದ್ದಂಕಲ್ಲೂ ಸ್ವಿಚ್ ಆನ್ ಮಾಡ್ಕೊಳ್ತಾನೆ ಇರ್ತಾರೆ. ಹಾಗೇನೇ ಆನ್ ಮಾಡೋದೇನೋ ಮಾಡ್ತಾರೆ, ಹಾಗೇನೇ ಮರ್ತು ಕೂಡ ಬರ್ತಾರೆ. ತುಂಬ ಹೊತ್ತು ಲೈಟ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಎಲ್ಲ ಓಡ್ತಾ ಇರುತ್ತೆ. ಅದನ್ನು ಕೂಡ ನಾವು ಗಮನ ಇಟ್ಟು ನಾವು ಅಲ್ಲೂ ಕೂಡ ಆನ್ ಮಾಡಿದ ತಕ್ಷಣ ಆಫ್ ಮಾಡ್ಕೋಬೇಕು. ಬೆಳಕಿದ್ದಂಕಲ್ಲೇ ಕರೆಂಟ್ ಆನ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು, ಸ್ವಲ್ಪ ಹಣನ ಉಳಿತಾಯ ಮಾಡ್ಬೋದು. ಕರೆಂಟ್ ಬಿಲ್ ಕೂಡ ನಮಗೆ ಸ್ವಲ್ಪ ಕಮ್ಮಿ ಬರುತ್ತೆ. ಬೆಳಗ್ಗೆ ಹೊತ್ತು ಬೆಳಕು ಇರುತ್ತೆ, ಅದನ್ನು ನಾವು ಕಮ್ಮಿ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಸ್ವಲ್ಪ ಲೈಟ್ ಆಫ್ ಆ್ಯಂಡ್ ಆಫ್ ಆ್ಯಂಡ್ ಆನ್ ಮಾಡೋದನ್ನ ನಾವು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗೆ ಕೊನೆಯ ಟಿಪ್ಸ್ ಬಂದುಬಿಟ್ಟು ನನ್ನ ಅನಿಸಿಕೆಯ ಪ್ರಕಾರ, ನೀವು ಬಟ್ಟೆಗಳನ್ನು ಶಾಪ್ ಮಾಡ್ತೀರಿ, ಯಾವುದೋ ಹಬ್ಬ ಬಂತು ಅಥವಾ ಬರ್ತಡೇ ಫಂಕ್ಷನ್ ಬಂತು, ಮದುವೆ ಫಂಕ್ಷನ್ ಬಂತು, ತುಂಬ ಫಂಕ್ಷನ್ಸ್ ಇರುತ್ತೆ, ಬರ್ತಡೇ ಬರ್ತಾ ಇರುತ್ತೆ, ಹಬ್ಬಗಳು ಬರ್ತಾ ಇರ್ತಾರೆ, ಹಬ್ಬಗಳ ಸೀಸನಲ್ಲೇ ನೀವು ಬಟ್ಟೆಗಳನ್ನು ತಗೊಳ್ಳೋದನ್ನ ಕಮ್ಮಿ ಮಾಡಬೇಕು. ಏನಪ್ಪ ಬಟ್ಟೆಗಳು ತಗೊಳ್ದೇ ಹಬ್ಬ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬೋದು. ನಾನು ಬಟ್ಟೆಗಳನ್ನೇ ತಗೋಬಿಡಿ ಅಂತ ಹೇಳ್ತಾ ಇಲ್ಲ, ಹಬ್ಬಗಳ ಟೈಮಲ್ಲಿ ಬಟ್ಟೆಗಳನ್ನು ತಗೊಳ್ಳೋದನ್ನ ಕಮ್ಮಿ ಮಾಡಬೇಕು. ಇನ್ನು ಈ ಮಂತ್ ಎಂಡಲ್ಲಿ ಹಬ್ಬ ಇದೆ ಅಂತ ಅಂದ್ಕೊಂಡ್ರೆ, ನೀವು ಮಂತ್ ಸ್ಟಾರ್ಟಿಂಗಲ್ಲೇ ನೀವು ಸ್ವಲ್ಪ ಹಣನ ಸೇವ್ ಮಾಡಿಕೊಂಡು, ಹೇಗಾದರೂ ಹಣ ಸೇವ್ ಮಾಡಿಕೊಂಡು ಒಂದು ಜೊತೆ ಬಟ್ಟೆನ ತಂದಿಟ್ಕೋಬಿಡಿ. ಯಾಕಂದರೆ ಹಬ್ಬಗಳ ಟೈಮಲ್ಲಿ ನೀವೆಷ್ಟೇ ಬಾರ್ಗಿನ್ ಮಾಡಿದ್ರೂ ಕೂಡ ಅವರು ಕಮ್ಮಿ ಮಾಡೋದೇ ಇಲ್ಲ. ಅಥವಾ ಹಬ್ಬಗಳ ಸೀಸನ್ ಬಂತು ಅಂದ್ರೆ ಸಾಕು, ಅವ್ರಿಗೆಲ್ಲನೂ ಹೇಗಾಗುತ್ತೆ, ಬಟ್ಟೆಗಳು ತೊಗೊಂಡೇ ತೊಗೊಳ್ತಾರೆ, ಹಬ್ಬ ಬಂತು ತೊಗೊಂಡೇ ತೊಗೊಳ್ತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಆವಾಗ ಅವರು ಸ್ವಲ್ಪ ಬೆಲೆನೂ ಕೂಡ ಜಾಸ್ತಿನೇ ಹೇಳ್ತಾರೆ, ಹಾಗೆಯೇ ಬಾರ್ಗಿಂಗ್ ಕೂಡ ಮಾಡೋದಿಲ್ಲ. ಹಾಗೆಯೇ ನೀವು ಬರ್ತಡೇ ಟೈಮ್ ಬಂತು ಅಂದರೆ, ನಾಳೆ ಬರ್ತಡೇ ಇವತ್ತಿನ ನೀವು ಶಾಪ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಅವ್ರು ಕೇಳ್ದಷ್ಟೇ ನೀವು ಕುಟ್ಟಿ ಬರಬೇಕಾಗುತ್ತೆ. ಯಾಕಂದರೆ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ, ನೀವು ಬರ್ತಡೆಗಿನ್ನ ಸ್ವಲ್ಪ ಮುಂಚೆನೇ ಹೋಗಿ ನೀವು ಬಟ್ಟೆನ ಪರ್ಚೇಸ್ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ತುಂಬಾ ಟೈಮ್ ಇರುತ್ತೆ. ಇವತ್ತಿಲ್ಲ ಅಂದರೆ ನಾಳೆ ಕೂಡ ಇನ್ನೊಂದು ಅಂಗಡಿಗೆ ಹೋಗಿ ನೀವು ಕಮ್ಮಿಯಾಗಿ ಬಾರ್ಗಿನ ಮಾಡಿಕೊಂಡು ನೀವು ಬಟ್ಟೆನ ತಗೋಬೋದು. ಅದೇ ನೀವು ಬೆಳಗ್ಗೆ ಬರ್ಡೇ ಇವತ್ತು ನಾನು ಬಟ್ಟೆ ತೊಗೊಳ್ತೀನಿ ಅಂದರೆ, ಅದು ನೀವು ಅವ್ರು ಎಷ್ಟು ಕೇಳ್ತಾರೋ ನೀವು ಅಷ್ಟು ಕೊಟ್ಟು ಬರಲೇಬೇಕಾಗುತ್ತೆ. ಅಲ್ಲಿ ನೀವು ಹಣ ಉಳಿತಾಯ ಮಾಡೋಕ್ಕಾಗೋದಿಲ್ಲ. ಹಣ ಉಳಿತಾಯ ಮಾಡಬೇಕಂದ್ರೆ ನೀವು ಪ್ಲ್ಯಾನ್, ನಿಮ್ಮ ಬರ್ಡೇ ಯಾವುದಿರುತ್ತೆ, ನೀವು ಡೇಟ್ ತೊಗೊಳೋದಕ್ಕಿಂತ ಒಂದು 15 ದಿನ ಮುಂಚೆನೇ ಬಟ್ಟೆ ತೊಗೊಳ್ಳಿ, ಹಬ್ಬಕ್ಕಿಂತ ಒಂದು 15 ದಿನ ಮುಂಚೆನೇ ಬಟ್ಟೆ ತೊಗೊಳ್ಳಿ, ನಿಮಗೆ ಕಮ್ಮಿಯಾಗಿ ಬಟ್ಟೆ ಸಿಗುತ್ತೆ. ನಾನು ಬರ್ಡೇ ಆಯಿತು ಹಬ್ಬ ಆಯಿತು ಯಾವಾಗ ಬಂದ್ರೂ ಅಷ್ಟೇ ಒಂದು ಸ್ವಲ್ಪ ದಿನ ಮುಂಚೆನೇ ಬಟ್ಟೆ ತೆಗೆದು ಇಟ್ಕೊಳ್ತೀನಿ, ಅಲ್ಲೂ ಕೂಡ ನಾವು ಹಣ ಸೇವ್ ಮಾಡ್ಬೋದು. ಇನ್ನು ಒಂದು ಕಡೆ ಹಣ ಸೇವ್ ಮಾಡಬೇಕಂದ್ರೆ ನಿಮಗೆ ಬೆಸ್ಟ್ ಅಂದರೆ ಆನ್ಲೈನ್ ಅಂತಲೇ ಹೇಳ್ಬೋದು. ಯಾಕೆ ಇದೇನಪ್ಪ ಆನ್ಲೈನಲ್ಲಿ ಹೆಂಗಮ್ಮ ಕಮ್ಮಿ ಸಿಗುತ್ತೆ ಅಂತ ಹೇಳೋದಾದರೆ, ಆನ್ಲೈನಲ್ಲಿ ಕಮ್ಮಿ ಸಿಗೋ ಹಾಗೆ ಅಂದರೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ, ನೀವು ಅಂಥ ಟೈಮಲ್ಲಿ ತೊಗೋಬೋದು. ಅಥವಾ ಹಬ್ಬಗಳಲ್ಲೆಲ್ಲ ಆಫರ್ಸ್ ಬಿಡ್ತಾರೆ, ಅಂಥ ಟೈಮಲ್ಲಿ ತೊಗೋಬೋದು. ಬಿಗ್ ಬಿಲಿಯನ್ ಡೇ ಅಂಥದ್ದೆಲ್ಲ ಆಫರ್ಸ್ ಇರುತ್ತೆ, ಆ ಟೈಮಲ್ಲಿ ನೀವು ಬಟ್ಟೆನ ತೊಗೋಬೋದು. ಹಾಗೆಯೇ ನೀವು ಮನೇಲೇ ಕೂತು ಬಟ್ಟೆನ ತೊಗೊಳ್ಳೋದ್ರಿಂದ ಪೆಟ್ರೋಲ್ ಕೂಡ ನೀವು ಸ್ವಲ್ಪ ಉಳಿತಾಯ ಮಾಡ್ಬೋದು ಫ್ರೆಂಡ್ಸ್. ಇದರಿಂದ ಏನಮ್ಮ ಲಕ್ಷ ಉಳ್ಸೋಕ್ಕಾಗುತ್ತಾ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾವು ಲಕ್ಷ ಉಳ್ಸೋಕ್ಕಾಗಿಲ್ಲ ಅಂದರೂ ತಿಂಗಳ ಕೊನೆಯಲ್ಲಿ ನಮಗೆ 1,000 ಉಳಿದ್ರೂ ನಮಗೆ ಯಾವುದೋ ಒಂದು ಕಷ್ಟ ಕಾರ್ಯಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇಂಥ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನಾವು ಹಣ ಉಳಿತಾಯ ಮಾಡೋದ್ರಿಂದ ತಿಂಗಳ ಕೊನೆಯಲ್ಲಿ ಅನ್ನೋದು ನಮ್ಮ ಕೈಲಿ ಸ್ವಲ್ಪ ಪ್ರಮಾಣದಲ್ಲಾದ್ರೆ ನಾನು ಹಣ ಉಳಿತಾಯ ಆಗಿರುತ್ತೆ. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋಣ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಜೊತೆ. ಹೀಗೆ ಹೋಗಿ ಬರ್ತೀನಿ, ಟೇಕ್ ಕೇರ್, ಬಾಯ್. ಖಂಡಿತ ಈ ಸಣ್ಣ ಪುಟ್ಟ ಪ್ರಮಾಣದ ಈ ಮೆಥಡ್ನ ನೀವು ಖಂಡಿತ ಯೂಸ್ ಮಾಡ್ಬೋದು ಫ್ರೆಂಡ್ಸ್. Thank you.